ಒಂದು ಕಾಲದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣ ಮಾಡುವುದು ಒಂದು ಕನಸಾಗಿತ್ತು. ಕೇವಲ ರಾಮ ಮಂದಿರ ಅಷ್ಟೇ ನಿರ್ಮಾಣವಾಗಬಾರದು, ಬದಲಿಗೆ ರಾಮ ರಾಜ್ಯದ ಕನಸು ನನಸಾಗಬೇಕಿದೆ ಎಂದು ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥರು ವಿಜಯಪುರದಲ್ಲಿ ಹೇಳಿದರು. ಎಸ್, ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ಬರುವ ಒಂದು ವರ್ಷದಲ್ಲಿ ರಾಮನ ಬಳಿ ಹೋಗಲು ಸಕಲ ತಯಾರಿಯನ್ನ ಎಲ್ಲರೂ ನಡೆಸಬೇಕು. ಶ್ರೀರಾಮನ ಹೆಸರಿನಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡೋಣ. ಅಲ್ಲದೆ ರಾಮ ಮಂದಿರ ನಿರ್ಮಾಣಕ್ಕೆ ಕಾಲಾವಧಿ ಇದೆ, ಅದಕ್ಕಾಗಿ ರಾಮಾಯಣದ ಕುರಿತು ಅಧ್ಯಯನ ಮಾಡಬೇಕು. ಇನ್ನು ಶ್ರೀರಾಮ ಬೇರೆಯಲ್ಲ, ಆತನ ಗುಣರಾಶಿಗಳು ಬೇರೆಯಲ್ಲ, ದೇವ ಭಕ್ತಿ ಬೇರೆಯಲ್ಲ, ದೇಶ ಭಕ್ತಿ ಬೇರೆಯಲ್ಲ, ಎರಡೂ ಒಂದೇ ಆಗಿದೆ ಎಂದರು. ಒಂದು ಕಾಲಕ್ಕೆ ಮಂದಿರ ನಿರ್ಮಾಣ ಅನ್ನುವಂತಹದ್ದು ಅದು ಕನಸು ಮುಂದ ಆಗಿ ಹೋಗಿದ್ದಂತಹ ವಿಚಾರ. ಮಂದಿರ ನಿರ್ಮಾಣಕ್ಕೆ ಬೇಕಾಗಿದ್ದಂತಹ ಇರುವಂತಹ ಧನ ಸಹಾಯ ಎಲ್ಲ ಕಡೆಯಿಂದ ಭಕ್ತರು ನೀಡಿದರು. ಇನ್ನೇನು ಮುಂದಿನ ಮಕರ ಸಂಕ್ರಾಂತಿಯ ಪರ್ವಕಾಲದ ಬೆನ್ನಿಗೇನೆ ಮಂದಿರದ ನಿರ್ಮಾಣ ಒಂದು ಹಂತಕ್ಕೆ ನಡೆದಿರುತ್ತೆ. ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆಯು ಕೂಡ ಪ್ರತಿಮಾ ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠವು ನಡೆದೇ ಹೋಗುತ್ತೆ. ಒಂದು ಕಾಲಕ್ಕೆ ಕನಸು ಹೊಂದಿಕೊಂಡಿದ್ದಂತಹದ್ದು ಇನ್ನೇನು ಒಂದು ವರ್ಷದಲ್ಲಿ ನಡೆದೇ ಹೋಗತ್ತೆ. ಮುಂದೆ ಏನು, ಮಂದಿರ ನಿರ್ಮಾಣ ಆಯಿತು, ಮುಂದೆ ಏನು? ಇನ್ನೂ ಇದೆ. ನಮ್ಮ ಕನಸು ಬರೆದೇ ಮಂದಿರ ನಿರ್ಮಾಣ ಅಲ್ಲ, ರಾಮ ಮಂದಿರ ನಿರ್ಮಾಣ ಅಷ್ಟೇ ಅಲ್ಲ, ರಾಮ ರಾಜ್ಯದ ನಿರ್ಮಾಣ ಆಗಬೇಕು. ರಾಮರಾಜ್ಯದ ಕನಸನ್ನು ನನಸು ಮಾಡೋದಕ್ಕೋಸ್ಕರ ರಾಮ ಮಂದಿರದ ನಿರ್ಮಾಣ. ಬರದೇ ರಾಮ ಮಂದಿರ ನಿರ್ಮಾಣದಿಂದ ನಮ್ಮ ಕನಸು ಮುಗಿದಿಲ್ಲ, ರಾಮರಾಜ್ಯದ ಕನಸು ಅದು ನನಸಾಗಬೇಕಾಗಿದೆ.